ಎಲ್ಲರಿಗೂ ನಮಸ್ಕಾರ. ಸೊ ಎಲ್ಲ ರಾಜಕಾರಣಿಗಳು ತಮ್ಮ ಒಂದು ಚುನಾವಣೆಯ ಪ್ರಚಾರದಲ್ಲಿ ಎಲ್ಲರೂ ಬ್ಯುಸಿ ಆಗಿರ್ತೀರ. ಯಾಕಂದ್ರೆ ರಾಜ್ಯದಲ್ಲಿ ದೇಶದಲ್ಲಿ ಮುಖ್ಯವಾಗಿ ಬೇಕಾಗಿರೋದು ರಾಜಕಾರಣ ಅಲ್ವಾ, ರಾಜಕೀಯ ಚುನಾವಣೆ. ದೇಶದಲ್ಲಿ ಯಾರು ಸತ್ತರೆ, ಯಾರಿಗೇನಾದ್ರೆ ಏನು, ಯಾವುದೇ ದೊಡ್ಡ ಮಿನಿಸ್ಟರ್ ಮಕ್ಕಳು ಸತ್ತಿಲ್ವಲ್ಲ, ಯಾರಾದರೂ ದೊಡ್ಡ ಮಿನಿಸ್ಟರ್ ಮಕ್ಕಳು, ರಾಜಕಾರಣಿಗಳ ಮಕ್ಕಳು, ದೊಡ್ಡ ದೊಡ್ಡವ್ರ ಮಕ್ಕಳು ಸತ್ತಿದ್ರೆ ಇಷ್ಟೊತ್ತಿಗೆ ದೊಡ್ಡ ಭೂಕಂಪನೇ ಆಗ್ತಾ ಇತ್ತು ರಾಜ್ಯದಲ್ಲಿ. ಯಾವುದೇ ಹೆಣ್ಮಗಳು ಸೋತಿದ್ದಲ್ವಾ. ಸೊ ಕ್ಯಾಂಪೇನಿಂಗ್ ಬ್ಯುಸಿಯಲ್ಲಿ ಇರ್ತಾರೆ ಕೆಲ ರಾಜಕಾರಣಿಗಳು. ಯಾರಿಗೇನಾದ್ರೆ ಏನು, ಯಾರ್ದೋ ಮನೆ ಹೆಣ್ಮಕ್ಳು ಸತ್ತಿರೋದಲ್ವಾ, ಬಡವ್ರ ಮನೆ ಹೆಣ್ಮಕ್ಳು, ಅದು ಸಾಮಾನ್ಯ ಕಾರ್ಪೊರೇಟರ್ ಹೆಣ್ಮಗಳು ಮಗ್ಳಲ್ವಾ ಸತ್ತೋಗಿರೋದು. ಎಲ್ಲ ರಾಜಕಾರಣಿಗಳು ಬ್ಯುಸಿಯಾಗಿ ಚುನಾವಣೆ ಪ್ರಚಾರದ್ರಲ್ಲಿ ಇರ್ತೀರ. ಏನು, ಹುಬ್ಬಳ್ಳಿಯಲ್ಲಿ ನೇಹಾ ಅಂತ ಒಂದು ಹೆಣ್ಣು ಮಗಳನ್ನ ಫಯಾಜ್ ಅನ್ನೋನು ಚಾಕು ಇರಿತದಿಂದ 9 ಬಾರಿ ಚಾಕುವಿಂದ ಚುಚ್ಚಿ BVB ಕಾಲೇಜಲ್ಲಿ ಘಟನೆ ನಡೆದಿದೆ. ಎಲ್ಲ ಕಡೆ ವೈರಲ್ ಆಗ್ತಾ ಇದೆ, ನೀವು ಸಹ ನೋಡಿರ್ತಾ ಇದ್ದೀರಾ. ಹೆಣ್ಣು ಪ್ರೀತಿ ಮಾಡಿಲ್ಲ ಅಂದ್ರೇನು ಬಲಿ ಆಗ್ತಾಳೆ, ಹೆಣ್ಣು ಪ್ರೀತಿ ಮಾಡಿದ್ರೇನು ಬಲಿ ಆಗ್ತಾಳೆ, ಹೆಣ್ಣು ಮದ್ವೆ ಆದ್ರೇನು ಬಲಿ ಆಗ್ತಾಳೆ, ಹೆಣ್ಣು ಮದ್ವೆ ಆಗಿಲ್ಲ ಅಂದ್ರೇನು ಬಲಿ ಆಗ್ತಾಳೆ. ಸೊ ಹೆಣ್ಣು ಹುಟ್ಟೋದೇ ತಪ್ಪು, ಹೆಣ್ಣಾಗಿ ಹುಟ್ಟೋದೇ ತಪ್ಪು. ಈ ಭೂಮಿ ಮೇಲೆ ಹೆಣ್ಣಾಗಿ ಹುಟ್ಟಲೇಬಾರ್ದು, ಅದಕ್ಕೆ ಅನ್ಸುತ್ತೆ ಹೆಣ್ಣು ಭ್ರೂಣ ಹತ್ಯೆ ಮಾಡ್ತಾ ಇದ್ದು ಹೆಣ್ಮಕ್ಳು ಹುಟ್ಟಲೇಬಾರ್ದು. ಯಾಕಂದ್ರೆ ಕಾನೂನೇ ಸರಿ ಇಲ್ವಲ್ಲ, ಹೊರದೇಶದಲ್ಲಿ ಇರುವಂತ ಕಾನೂನು ನಮ್ಮ ರಾಜ್ಯದಲ್ಲಿ ನಮ್ಮ ಭಾರತ ದೇಶದಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ಅತ್ಯಾಚಾರಿಗಳಿಗೆ, ಕೊಲೆಗಡಕರಿಗೆ, ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅತ್ಯಾಚಾರ ಕೊಲೆ ಮಾಡಿ ಹೆಣ್ಣು ಮಕ್ಕಳನ್ನ ಬಲಿ ಕೊಡ್ತಾ ಇರುವಂತವ್ರಿಗೆ ಎನ್ಕೌಂಟರ್ ಮಾಡಿ ಸಾಯಿಸ್ತಾ ಇದ್ರು, ಯಾರು ಮಾಡೋದಿಲ್ಲ. ನೇಹಾ ಅಂತ ಹೆಣ್ಣು ಮಗಳು MCA ಹೋಗ್ತಾ ಇದ್ದಂಥವಳು, ಬಾಳಿ ಬದುಕಬೇಕಾಗಿದ್ದಂಥ ಹೆಣ್ಮಗಳು ಆಡಾಗ್ಲೇ ಕಾಲೇಜ್ ಕ್ಯಾಂಪಸ್ ಮುಂದೆ ಕೊಲೆ ಆಗಿ ಸಾಯ್ತಾಳೆ. ನಾನೇ ಅಪರಾಧಿ ಅಂತ ಹೇಳ್ತಾನೆ, ಒಪ್ಕೊಳ್ತಾನೆ, ಪೊಲೀಸ್ ಅವ್ರು ಎಮ್ಮೆಯಿಂದ ಹೇಳ್ತಾರೆ, 1/2 ಗಂಟೆಯಲ್ಲಿ ನಾವು ಅಪರಾಧಿನ, ಆರೋಪಿನ ಪತ್ತೆ ಹಚ್ಚಿದ್ದೀರಿ ಅಂತ ಹೇಳಿ. ಅವನೇ ಅಪರಾಧಿ, ನಾನೇ ಕೊಲೆ ಮಾಡಿರೋದಂತ ಗೊತ್ತಿದ್ರನು ಸಹ ಪೊಲೀಸ್ ಅವರು ಅವನ ನಿಂತ ಜಾಗದಲ್ಲೇ ಗುಂಡೆ ಇಟ್ಟು ಹೊಡೆದು ಎನ್ಕೌಂಟರ್ ಮಾಡಿ ಸಾಯಿಸಿದ್ರೆ ಇಡೀ ಭಾರತ ದೇಶ ಆಟ್ಸ್ ಆಫ್ ಹೇಳ್ತಾ ಇತ್ತು. ನಾಳೆ ದಿವಸ ಯಾವನಾದ್ರೂ ಹೆಣ್ಣು ಮಕ್ಕಳ ಮೇಲೆ ಕೊಲೆ, ಪ್ರೀತಿ, ಅತ್ಯಾಚಾರ, ಅಲ್ಲೇ ಅಂತ ಮಾಡೋಗುನು ಆ ಒಂದು ಎನ್ಕೌಂಟರು ಅವ್ರಿಗೆ ಮೈಯಲ್ಲಿ ನೆನಪ್ ಬರ್ತಾ ಇತ್ತು, ಹಂಗೆ ಬೆಂಕಿ ಸುರಿಯ ತರ ಸುಡಿತಾ ಇತ್ತು. ಇವತ್ತು ಪೊಲೀಸ್ ಅವರು ನೋಡ್ಕೊಂಡ್ ಬಂದಿದ್ದಾರೆ. ಎಷ್ಟು ದಿವಸ ಪೊಲೀಸ್ ಸ್ಟೇಷನ್ FIR ಮಾಡ್ತೀರಾ, ಜೈಲಿಗೆ ಕಳಿಸ್ತಾರೆ, ಬೇಲಾಗಿ ಬರ್ತಾರೆ, ತಿರ್ಗಾ ರಿಪೀಟ್, ಅದೇ ರಿಪೀಟ್ ರಿಪೀಟ್ ಆಗ್ತಾನೆ ಇರುತ್ತೆ. ಇವತ್ತು ಮುಸ್ಲಿಂ ಸಮುದಾಯದವರು ನಿಜವಾಗ್ಲೂ ನಿಮ್ಮಲ್ಲಿ ಮಾನವೀಯತೆ ಅಂತ ಇದ್ರೆ, ಯಾವನೇ ಇಂಥ ಒಂದು ಕೆಲಸ ಮಾಡಿದ್ರು ಮುಸ್ಲಿಂ ಸಮುದಾಯದವರು ಯಾರು ಹಿರಿಯದಿದ್ದೀರಾ, ನೀವು ಧ್ವನಿ ಹಾಕಿ ನಿಂತು ಪ್ರತಿಭಟನೆ ಮಾಡಿ. ಫಯಾಜ್ ಅವ್ರ ತಂದೆ 2 ಅವರ್ ಮುಂಚೆ ಮಾತಾಡಿದ್ರು, ಕೇಳಿಸ್ಕೊಂಡೆ, ಅವನು ಮಾಡಿರೋದು ತಪ್ಪು, ಏನಾದರೂ ಶಿಕ್ಷೆ ಕೊಡಿ ಅಂತ ಹೇಳಿ ಅವ್ರ ತಂದೆ ಗೊಳೋ ಅಂತ ಹೇಳ್ತಾ ಇದ್ರು. ಇಂಥ ಅವಿವೇಕಿಗಳು ಮಾಡುವಂಥ ಕೆಲಸಕ್ಕೆ ದೇಶಕ್ಕೆ ಕೆಟ್ಟ ಹೆಸರು, ಹೆಣ್ಣು ಮಕ್ಕಳು ಬಲಿ ಆಗಬೇಕು. 4 ಇಯರ್ಸ್ ಬ್ಯಾಕ್ ಇದೇ ಥರ ಪ್ರಿಯಾಂಕಾ ರೆಡ್ಡಿ ಕೇಸ್ ಎಲ್ಲರಿಗೂ ನೆನಪು ಬಂದಿರುತ್ತೆ, ಯಾವ ಥರ ಎನ್ಕೌಂಟರ್ ಮಾಡಿ ಸತ್ರಂತ. ಬೇರೆ ಹೊರದೇಶದಲ್ಲಿದೆ. ಒಂದು ಸರ್ಕಾರ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಜನರಿಂದ ಮತದಾನ ಹಾಕಿ ಒಂದು ಸರ್ಕಾರ ರಚನೆ ಮಾಡುವಂಥವ್ರು ಜನರ ಒಂದು ಒಪಿನಿಯನ್ಸ್ ತಗೊಂಡು ಎನ್ಕೌಂಟರ್ ಮಾಡಿ ಸಾಯಿಸಿ ಇಂತ ನನ್ನ ಮಕ್ಕಳನ್ನ. ನಾಳೆ ದಿವಸ ಯಾವನಾದ್ರೂ ಹೆಣ್ಣು ಮಕ್ಕಳ ಮೇಲೆ ಕಣ್ಣಾಕೋನು, ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಕೊಲೆ ಮಾಡುವಂಥವ್ಗೆ ಈ ಎನ್ಕೌಂಟರ್ ನೆನಪು ಬರಬೇಕು. ಯಾಕೆ ಎನ್ಕೌಂಟರ್ ಮಾಡ್ತಾ ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್, ಏನ್ ಮಾಡ್ತಾ ಇದೆ ಸರ್ಕಾರ, ಏನ್ ಮಾಡ್ತಾ ಇದೆ? ಇವತ್ತು ಯಾರು ಅಲ್ಲಿ ಸಾಕ್ಷ್ಯಾಧಾರಗಳು ಇಲ್ಲ ಅಂದ್ರೇನು, ಸಾಕ್ಷ್ಯಾಧಾರಗಳು ಯಾವುದೋ ಇಲ್ಲ ಅಂದ್ರೇನು, ನಾವೆಲ್ಲ ಆರೋಪಿ ಸ್ಥಾನದಲ್ಲಿ ಇರ್ತೀರಿ, 10 ವರ್ಷ ಆದ್ಮೇಲೆ ನಿರಪರಾಧಿ ಆಗ್ತೀರಿ. ಇಲ್ಲ, ಸಾಕ್ಷ್ಯಾಧಾರಗಳು ಇದ್ರೂ ಸಹ ಆರೋಪಿ ನಿರಪರಾಧಿಯಾಗಿ ಹೊರಗಡೆ ಬರ್ತಾನೆ. ಯಾಕಂದ್ರೆ ಎಕ್ಸಾಂಪಲ್ ರೀಸೆಂಟ್ ಆಗಿ ಸೌಜನ್ಯ ವಿಚಾರ, ಧರ್ಮಸ್ಥಳ ಸೌಜನ್ಯ ವಿಚಾರ, ಅದರಲ್ಲಿ ಯಾಕೆ ಎನ್ಕೌಂಟರ್ ಮಾಡಿ ಅಂತ ಹೇಳೋದಕ್ಕೆ ಯಾರ ಕೈಲೂ ಆಗಲ್ವಾ? ನೋಡ್ತಾ ಇದ್ದೇನೆ ಯಾವ್ಯಾವ ಮಿನಿಸ್ಟರು ಯಾವ್ಯಾವ ತರ ಕೊಟ್ರು ಅಂತ ಹೇಳಿ. ನಿಮ್ಮನೆ ಮಕ್ಕಳು ಹೆಣ್ಮಕ್ಳು ಬಲಿ ಆಗಿದ್ರೆ ಗೊತ್ತಾಗ್ತಾ ಇತ್ತು. ಇನ್ನು 10 ವರ್ಷ ಅವನ ಜೈಲ್ಗೆ ಹೋಗಿ ಒಳಗೆ ಹೊರಗಡೆ ಬರೋಷ್ಟರಲ್ಲಿ ಆ ಕೇಸು ಇನ್ನೊಂದು 10 ವರ್ಷ ಬಿಟ್ಟು ಅವನ ನಿರಪರಾಧಿ ಆಗ್ತಾನೆ. ಕಾನೂನು ಎಲ್ಲಿದೆ, ಎಲ್ಲಿ ನ್ಯಾಯ ಸಿಗ್ತಾ ಇದೆ? ನಿಜವಾದ ಅಪರಾಧಿಗಳು ನಿರಪರಾಧಿ ಆಗ್ತಾ ಇದಾರೆ. ಎಲ್ಲ ರಾಜಕೀಯನ, ರಾಜಕಾರಣಿಗೋಸ್ಕರ ನಿಮ್ಮ ನೀವು ದುಡ್ಡು ಮಾಡಬೇಕು, ಆಸ್ತಿ ಮಾಡಬೇಕು, ನೀವು ಬೆಳಿಬೇಕು, ನಿಮ್ಮನೆ ಮಕ್ಕಳು ಮಾತ್ರ ಬೆಳೀತಾ ಇರಬೇಕು. ಏನು ಬೆಳರಿ, ಇವತ್ತು ಅವ್ನು ಸಾಮಾನ್ಯ ಕಾರ್ಪೊರೇಟರ್ ಮಗಳೇ ಆಗಲಿ, ಯಾರೋ ನಿಂತ್ಕೊಂಡಿದ್ದೀರಾ? ಎಷ್ಟು ಜನ ರಾಜಕಾರಣಿಗಳು, ಎಷ್ಟು ಜನ ಮಿನಿಸ್ಟರು, ಯಾರ್ಯಾರು ಧ್ವನಿ ಎತ್ತಿ ಮಾತಾಡಿದ್ದೀರಾ?
ಒಂದು ಹೆಣ್ಣು ಮಗಳು ಬಲಿ ಆಗಿದ್ದಾಳೆ ಅಂದ್ರೆ ಕರೆಕ್ಟ್ ಆದಂತ ಕಾನೂನು ಇಲ್ಲ, ರಕ್ಷಣೆ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಅಂತ ಅಂದ್ರೆ ನೀವೆಲ್ಲ ಸರ್ಕಾರ ನಡೆಸ್ತೀರಾ, ನೀವೆಲ್ಲ ನಿಮ್ಮಂತ ರಾಜಕಾರಣಿಗಳು ಬೇಕಾ? ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರೂ ಅವನು ಇವನೇ ಅಪರಾಧಿ ಅಂತ ಗೊತ್ತಿದ್ರೆ ಅವನೇ ಒಪ್ಕೊಂಡಿದ್ದಾನೆ, ಹೌದು ನಾನು ಹಿಂಗ್ ಮಾಡ್ದೆ ಅಂತ ಒಪ್ಕೊಂಡಿರೋ ಜಾಗದಲ್ಲೇ ಆ ಎಸ್ ಪಿ ಅವರು ಅಷ್ಟು ದೊಡ್ಡ ಭಾಷಣ ಕೂಯಿದ್ರಲ್ವಾ, ಅರ್ಧ ಗಂಟೆಲಿ ಸಕ್ಸಸ್ಫುಲ್ ಮಾಡಿದ್ರಿ ನಾವು ಆರೋಪಿನ ಹಿಡಿದು ಬಿಟ್ಟು ಅಪರಾಧಿನ ಹಿಡಿದು ಬಿಟ್ಟು ಅಂತ ಹೇಳಿ ಅಲ್ಲೇ ಗುಂಡಿಟ್ಟು ಶೂಟ್ ಮಾಡಿದ್ರೆ ಅವನ್ನ ಆಕ್ಸೆಪ್ಟ್ ಮಾಡ್ತಾ ಇದ್ರಿ ಭಾರತ ದೇಶ? ಇಷ್ಟೊತ್ತು ಕತೆ ಯು ಪಿ ದಲ್ಲಿ ಹೇಳ್ತಾ ಇರ್ತಾರೆ, ಮೇಡಮ್ ಇಷ್ಟೊತ್ತು ಹಿಂಗಾಗಿದ್ರೆ ಬುಲ್ಡೋಸರ್ ನುಗ್ಸಿ ಗುಂಡೆಟ್ಟಾಕ್ ಸಾಯಿಸ್ತಾ ಇದ್ರು. ಯಾಕೆ ನಮ್ಮ ಕರ್ನಾಟಕದಲ್ಲಿ ಯಾರಿಗೂ ಆ ತಾಕತ್ತಿಲ್ವಾ? ತಾಕತ್ತಿಲ್ವಾ? ನಿಮ್ಮನೆ ಹೆಣ್ಮಕ್ಳು ಬಲಿ ಆದ್ರೆ ಗೊತ್ತಾಗುತ್ತೆ, ಯಾಕಂದ್ರೆ ಇನ್ನು ಎಷ್ಟು ಜನ ಹೆಣ್ಮಕ್ಳು ಬಲಿ ಆಗ್ಬೇಕು, ಎಷ್ಟು ಜನ ಹೆಣ್ಮಕ್ಳು ಈ ಪ್ರೀತಿ ಪ್ರೇಮ ಇನ್ನೊಂದು ಹುಡುಗರಿಗೆ, ಅದು ಈ ಮುಸ್ಲಿಂ ಹುಡುಗರಿಗೆ ಏನ್ ನಿಮಗ್ ದೊಡ್ಡ ರೋಗ ಬಂದಿರೋದ್ ಕೆಲವ್ರಿಗೆ? ಮೊನ್ನೆ ನೋಡಿದ್ರೆ ಆ ಶ್ರೀರಾಮನವಮಿ ಜಯಂತಿ ದಿವಸ ಆ ತರ, ಇವತ್ ನೋಡಿದ್ರೆ ಈ ತರ. ಸರ್ಕಾರನು ಸರಿಲ್ಲ, ಕಾನೂನು ಸರಿಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟು ಸರಿಲ್ಲ, ಇಂಟೆಲಿಜೆನ್ಸ್ ಸಿಸ್ಟಮ್ ಟೋಟಲಿ ಫೇಲ್ಯೂರ್. ಇಷ್ಟೇ ಆಗ್ತಾ ಇರೋದು. ಅವ್ರ ಮನೆ ಹೆಣ್ಮಕ್ಳು ಬಲಿ ಆಗಿದ್ದ ದಿವಸ ಅವ್ರಿಗೆ ಅರ್ಥ ಆಗುತ್ತೆ, ಎಷ್ಟು ನೋವಾಗುತ್ತೆ ಗೊತ್ತಾ? ಅದನ್ನ ನೋಡ್ತಾ ಇದ್ರೆ ಎಷ್ಟು ಕಾಲೇಜಿಗೆ ಹೆಣ್ಮಕ್ಳನ್ನ ಕಳ್ಸಕ್ ಭಯ ಆಗುತ್ತೆ, ಹೆಣ್ಮಕ್ಳು ಹುಟ್ಟೋದೇ ಬೇಡ ಅಂತ ಪ್ರಾರ್ಥನೆ ಮಾಡುವಂತವ್ರಿದ್ದಾರೆ ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಎಷ್ಟೋ ಜನ ಮಹಿಳೆಯರಿದ್ದಾರೆ ರಾಜಕೀಯ ಪ್ರಚಾರಕ್ಕೋಸ್ಕರ ಇರ್ತಾರೆ. ಇಂಥ ಒಂದು ಕೃತ್ಯ ಆಗುವಾಗ ಯಾಕೆ ಯಾರೋ ಧ್ವನಿ ಎತ್ತಿಲ್ಲ? ಮತ ಹಾಕೋರು ಹಾಕಿ ಹಾಕ್ತಾರೆ, ಒಂದು ಸಾವಲ್ಲಿ ಕೂಡ ರಾಜಕೀಯ ಮಾಡ್ತಿರಲ್ವಾ? ನೀವೆಲ್ಲ ಮನುಷ್ಯ, ನೀವೆಲ್ಲರೂ ಸ್ವಂತ ತಂದೆ ಫಯಾಜ್ ಅವ್ರ ತಂದೆನೇ ಹೇಳ್ತಾರಲ್ವ ಅವನ್ನ ಗುಂಡಿಟ್ಟು ಸಾಯಿಸ್ರಿ, ಯಾವ ತರ ಶಿಕ್ಷೆ ಬೇಕಂದ್ರೆ ಕೊಡಿ ಅಂತ ಹೇಳಿ ಮತ ಕೇಳಕ್ಕೆ ಮನೆ ಮನೆ ಅಲಿತಾ ಇದ್ದೀರಾ. ಮತ ಯಾರ್ಯಾರು ಕೇಳಕ್ ಮನೆ ಮನೆ ಹತ್ರ ಬರ್ತಾರೆ, ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಳಿರುವಂತ ಮನೆಯಲ್ಲಿ ಪ್ರಶ್ನೆ ಮಾಡಿ ಆ ರಾಜಕಾರಣಿಗಳಿಗೆ. ನಾಳೆ ದಿವಸ ನನ್ನ ಮಗಳು ಈಚೆ ಕಡೆ ಸ್ಕೂಲ್ಗೆ ಹೋಗ್ಬೇಕು ಕಾಲೇಜ್ಗೆ ಹೋಗ್ಬೇಕಂದ್ರೆ ಏನು ರಕ್ಷಣೆ ಕೊಟ್ಟಿದೆ ಸರ್ಕಾರ ಅಂತ ಪ್ರಶ್ನೆ ಮಾಡಿ. ಇಲ್ಲ ಅಂದ್ರೆ ನಾಳೆ ದಿವಸ ನಿಮ್ಮ ಮನೆ ಮಗಳು ಈಚೆ ಹೋದಾಗ ಮನೆಗೆ ವಾಪಸ್ ಬರ್ತಾಳೋ ಇರಲ್ಲ ಅಂತ ಗೊತ್ತಾಗಲ್ಲ, ಏನ್ ನಡೀತಾ ಇದೆ ಅಂತ ಗೊತ್ತಾಗಲ್ಲ. ಯಾಕಂದ್ರೆ ರಾಜಕಾರಣಿಗಳು ಮಕ್ಕಳಿಗೆ, ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಮಕ್ಕಳಿಗೆ ಆಡಿ ಬೆನ್ಸ್ ಕಾರಲ್ಲಿ ಒಳ್ಳೆ ಪ್ರೊಟೆಕ್ಷನ್ ಕೊಟ್ಟು ಒಳ್ಳೆ ಹೈಫೈ ಸ್ಕೂಲ್ ಕಾಲೇಜಲ್ಲಿ ಓದ್ಕೊಂಡು ಚೆನ್ನಾಗಿ ಎಲ್ಲ ತರ ಫೆಸಿಲಿಟೀಸ್ ಇರುತ್ತೆ. ಬಡವ್ರ ಮನೆ ಮಕ್ಕಳು, ಮಿಡಲ್ ಕ್ಲಾಸ್ ಮಕ್ಕಳು, ಅವರೊಬ್ರು ಸಾಮಾನ್ಯ ಕಾರ್ಪೊರೇಟ್ರು, ಅದು ಪ್ರೀತಿ ಪ್ರೇಮ ಮತ್ತೊಂದು ಏನೇ ಇರಲಿ ಅವರಿಬ್ಬರಲ್ಲಿ ಏನ್ ನಡೆದಿದ್ಯೋ ಏನಾಯ್ತೋ, ಅವನ ಅಪರಾಧಿ ಅವನು ಸಾಯಿಸಿದ್ದಾನೆ, ಅವನೇ ಒಪ್ಕೊಂಡಿದ್ದಾನೆ, ಪೊಲೀಸ್ ಅವ್ರು ಹಿಡ್ದಿದ್ದೀರಾ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಪೊಲೀಸ್ ಅವ್ರು ಎನ್ಕೌಂಟರ್ ಮಾಡಿದ್ರೆ ನೆಕ್ಸ್ಟ್ ಭಯ ಬೀಳ್ತಾ ಇದ್ರು. ಯಾಕೆ ನಮ್ಮ ರಾಜ್ಯದಲ್ಲಿ ನಡೀತಾ ಇಲ್ಲ ಅದು? ಕಾನೂನು ವ್ಯವಸ್ಥೆ ಸರಿಲ್ವೋ, ಇಲ್ಲ ಸರ್ಕಾರದ ವ್ಯವಸ್ಥೆ ಸರಿಲ್ವೋ, ಇಲ್ಲ ರಾಜಕಾರಣಿಗಳು ಬೇಕಾ ಬೇಡವೋ? ನಾನ್ ಕೇಳ್ಕೊಳ್ತೀನಿ, ಮತ ಹಾಕಕ್ ಮುಂಚೆ ಯೋಚನೆ ಮಾಡಿ, ಬೇಕಾ ನಾವು ಮತದಾನ ಮಾಡಿ ಸರ್ಕಾರ ರಚನೆ ಮಾಡಿ ಪ್ರಾಪರ್ ಆದಂತ ಸೇಫ್ಟಿ ಸೆಕ್ಯೂರಿಟಿ ಹೆಣ್ಮಕ್ಳಿಗಿಲ್ಲ ಅಂದ್ರೆ ಅಂತ ಒಂದು ಸರ್ಕಾರ, ಅಂತ ಒಂದು ರಾಜಕೀಯ, ಅಂತ ಒಂದು ರಾಜಕಾರಣಿಗಳನ್ನ ಏನಕ್ಕೆ ಬೆಳೆಸ್ಬೇಕು ನಾವೆಲ್ಲಾರು? ಏನಕ್ಕೆ ಮತ ಹಾಕ್ಬೇಕು? ದಯಮಾಡಿ ಪ್ರತಿಯೊಬ್ಬರಲ್ಲೂ ಕೇಳೋದು, ಮುಸ್ಲಿಂ ಸಮುದಾಯದವ್ರಿಗೆ ಕೇಳೋದು ನಾನು, ನಿಜವಾಗ್ಲೂ ನಿಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಬುರ್ಕ ಹಾಕೊಂಡು ಏನೇನೋ ಅವ್ರವ್ರು ನಿಮ್ಮ ನಿಮ್ಮ ಪದ್ಧತಿ, ನಿಜವಾಗ್ಲೂ ನಿಮಗೆ ಹೆಣ್ಣು ಮಕ್ಕಳ ಮೇಲೆ ಕಾಳಜಿ ಇದ್ರೆ, ನೇಹ ಅಂತ ಹೆಣ್ಣು ಮಗಳಿಗಾಗಿರೋದೇ ಅನ್ಯಾಯ ಆಗಿದ್ರೆ ಪ್ರತಿ ಒಂದು ಮುಸ್ಲಿಂ ಸಮುದಾಯದವರು ಇದ್ರ ಧ್ವನಿ ಎತ್ತಬೇಕು, ಧ್ವನಿ ಎತ್ತಿ ಹೋರಾಟ ಮಾಡ್ಲೇಬೇಕು. ನೋಡೋಣ ನಿಮ್ಮ ಮಾನವೀಯತೆ ಏನು ಅಂತ. ಇಲ್ಲ ನಿಮಗೆ ದ್ವೇಷ ಇದೆಯಾ? ದಯಮಾಡಿ ಪ್ರತಿಯೊಬ್ಬರಿಗೂ ಕೇಳೋದು, ಯಾರು ಕೂಡ ರಾಜಕೀಯ ಮಾಡಬೇಡಿ. ಇದೇ ತರ ರಾಜಕೀಯ ಟೈಮಲ್ಲಿ ಬಿಜೆಪಿನೋ ಕಾಂಗ್ರೆಸ್ಸೋ ಹರೀಶ್ ನೆನಪಾಗ್ತಾರೆ, ಪ್ರವೀಣ್ ನೆಟ್ಟರ್ ನೆನಪಾಗ್ತಾರೆ. ಯಾರಿಂದ ಬಲಿ ಆದ್ರು? ರಾಜಕಾರಣಿಗಳಿಂದಾನೆ, ರಾಜಕೀಯಕ್ಕೋಸ್ಕರನೇ ಬಲಿ ಆದ್ರು. ಇಲ್ಲೇನಾದ್ರೂ ಮುಸ್ಲಿಂ ಹಿಂದೂ ಅಂತ ಬಂದ್ರೆ ಮುಸ್ಲಿಂ ಹಿಂದೂ ಪಟ್ಟ ಕಟ್ಟಿರ್ತಾರೆ ಅಷ್ಟು ಬಿಟ್ರೆ ಅಲ್ಲಿ ಏನಾಯ್ತು, ಸರ್ಕಾರ ಏನ್ ಮಾಡ್ತಾ ಇದೆ, ಕಾನೂನು ವ್ಯವಸ್ಥೆ ಏನಿದೆ ಅಂತ ಪ್ರಶ್ನೆ ಮಾಡೋರು ಯಾರು ಇಲ್ಲ. ಪ್ರತಿಯೊಬ್ರು ಧ್ವನಿ ಎತ್ತಿ ಎನ್ಕೌಂಟರ್ ಮಾಡಿ, ಅವನೇ ಅಪರಾಧಿ ಅಂತ ಗೊತ್ತಿದ್ದಾರಲ್ಲ, ಎನ್ಕೌಂಟರ್ ಮಾಡಕ್ ಧ್ವನಿ ಎತ್ತಿ. ಯಾಕೆ ಎನ್ಕೌಂಟರ್ ಮಾಡಲ್ಲ ನೋಡೋಣ. ಮತ ಹಾಕ್ಬೇಡಿ ಯಾರನ್ನು ಸಹ, ನಿಮ್ಮ ನಿಮ್ಮ ಏನ್ ಅವಶ್ಯಕತೆ ಇದೆ ಅದಕ್ ಮಾತ್ರ ಹೋಗಿ ಅಮ್ಮ ಅಪ್ಪ ಅಂತ ಮನೆ ಹತ್ರ ಕೈ ಮುಗ್ದಿ ಸಲಾಮ್ ಹೊಡೆದು ಒಂದು ಹೆಣ್ಮಗು ನೇಹ ಅಂತ ವಿದ್ಯಾರ್ಥಿನಿ ಕೊಲೆ ಆಗಿ ಸತ್ತಿದ್ದಾಳೆ ನಿಲ್ಸ್ಬಿಟ್ಟು ನಿಮ್ಮ ಪ್ರಚಾರ ನಿಲ್ಸಿ ಇವತ್ತೊಂದು ದಿವಸ ನೀವ ಹೆಣ್ಮಗೋಸ್ಕರ ಧ್ವನಿ ಎತ್ತಿ ಎಲ್ಲಾರು ಮಾತಾಡಕ್ ಆಗಿಲ್ವಾ? ಹೆಣ್ಮಕ್ಳೇ ಇಲ್ವಾ ರಾಜ್ಯದಲ್ಲಿ? ಮುಂದೊಂದು ದಿವಸ
ಪ್ರತಿಯೊಬ್ಬರಿಗೂ ಹೇಳೋದು, ಮತ ಹಾಕಕ್ ಮುಂಚೆ ಯೋಚನೆ ಮಾಡಿ. ನಮಗಿಂತ ರಾಜಕಾರಣಿಗಳು ಬೇಕಾಗಿಲ್ಲ, ಇಂಥ ಸರ್ಕಾರನು ಬೇಕಾಗಿಲ್ಲ. ಹೆಣ್ಣು ಮಕ್ಕಳಿಗೆ ಕಾನೂನು ವ್ಯವಸ್ಥೆ ಇಲ್ಲ ಅಂದ್ರೆ ಇಂಥವ್ರನ್ನ ಏನಕ್ ಗೆಲ್ಲಿಸ್ಬೇಕು, ಇಂಥವ್ರ ಏನಕ್ ಸರ್ಕಾರ ಹಾಳ್ಬೇಕು, ಅವ್ರ ಮನೆ ಖಜಾನೆ ತುಂಬಿಸ್ಕೊಳ್ಳೋದಕ್ಕೆ ಅವ್ರು ಉದ್ಧಾರ ಆಗಕ. ಮಾತಾಡ್ಬಿಟ್ರೆ ಕೆಟ್ಟವರು ನಾವು, ಏನು ಸಾಕ್ಷಿ ಆಧಾರಗಳಿಲ್ದಿರದೆ ನಾವೆಲ್ಲ ಆರೋಪಿಸ್ತಾ ಅಂದಲ್ಲಿದ್ದು ಕೇಸು ಕೋರ್ಟು ಅಂತ ಅನುಭವಿಸ್ತಾ ಇರ್ತೀರಿ. ಸಾಕ್ಷಿ ಕಣ್ಣಾರೆ ಇದ್ದೂ ಸಹ ಕೋರ್ಟ್ ಏನ್ ಮಾಡ್ತಾ ಇದೆ, ಕೋರ್ಟ್ ಆರ್ಡರ್ ಕೊಡ್ಬೇಕಿಂತದಕ್ಕೆಲ್ಲ ಕಣ್ಣಾರೆ ಸಾಕ್ಷಿ ಇದ್ದೂ ಕೂಡ, ಎವಿಡೆನ್ಸ್ ಇದ್ರು ಕೂಡ ಇಮಿಡಿಯೇಟ್ ಆಗಿ ಅವನಿಗೆ ಪೊಲೀಸರು ನಿಜವಾಗ್ಲೂ ನನ್ನ ಕಾಕಿ ಹೋದ್ರೂ ಸರಿ ಅಂತ ಹೇಳ್ಬಿಟ್ಟು ಅವನ್ನ ಎನ್ಕೌಂಟರ್ ಮಾಡಿದ್ರೆ ದೇಶನೇ ಸಲಾಮ್ ಹೊಡಿತಾ ಇತ್ತಲ್ಲ ರೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ. ಹುಬ್ಬಳ್ಳಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳೋದು, ಇಡೀ ದೇಶನೇ ಸಲಾಮ್ ಹೊಡಿತಾ ಇತ್ತು, ದೇಶ ಜನರ ನಿಮ್ ಜೊತೆ ನಿಂತ್ಕೊಳ್ತಾ ಇದ್ರಲ್ಲ ರೀ ಅಂತ ಒಬ್ಬನ್ನ ಕೊಟ್ಟಿದ್ರೆ ಸರಿಯಾಗೆ ನಾಳೆ ದಿವಸ ಯಾವತ್ತು ನಮ್ಮ ಕರ್ನಾಟಕಕ್ಕೆ, ಯಾವತ್ತು ನಮ್ಮ ದೇಶಕ್ಕೆ, ಯಾವುದೇ ಸರ್ಕಾರ ಆಗಿರ್ಲಿ, ಅದು BJP ಇರಲಿ ಕಾಂಗ್ರೆಸ್ ಇರಲಿ, ಯಾವತ್ತು ಹೆಣ್ಣು ಮಕ್ಕಳ ಮೇಲೆ ಈ ತರ ಆಗಂತ ದೌರ್ಜನ್ಯ ಅತ್ಯಾಚಾರ ಕೊಲೆಗೆ ಎನ್ಕೌಂಟರ್ ಅನ್ನುವಂತ ಕಾನೂನು ತರ್ತಾರೆ, ಅಂಥವ್ರನ್ನ ಗೆಲ್ಸಿ, ಅಂಥವ್ರ ಜೊತೆ ನಿಂತ್ಕೊಳ್ಳಿ, ಅಂಥವ್ರ ಬೆನ್ನೆಗ್ಲಾಗಿ ನಿಂತ್ಕೊಳ್ಳಿ. ಅಲ್ಲಿವರೆಗೂ ಯಾರು ಮತದಾನ ಮಾಡಬೇಡಿ, ಯಾರು ಮತದಾನ ಮಾಡಬೇಡಿ, ಇದೊಂದು ಪಾಠ ಕಲಿಸ್ಲೇಬೇಕು. ನೋಡ್ರಿ, BJPದಲ್ಲಿ ಇರ್ಲಿ ಕಾಂಗ್ರೆಸ್ ಅಲ್ಲಿ ಇರ್ಲಿ ಯಾವನು ಬೆಳೆಸಲ್ಲ ರೀ, ಎಲ್ಲಾರು ಯೂಸ್ ಮಾಡ್ಕೊಂಡೆ ಬಿಸಾಕೋದು. ಇವತ್ ಆ ಪಕ್ಷದಲ್ಲಿ ಇರುವಂತ ಕಾರ್ಯಕರ್ತರನ್ನ ಆ ಪಕ್ಷದಲ್ಲಿ ಇರೋರೇ ತುಳಿತಾ ಇರ್ತಾರೆ, ಬೇರೆ ಯಾರು ಅಲ್ಲ. ನಾಳೆ ದಿವಸ ನಿಮ್ಮ ಮನೆ ಹೆಣ್ಣು ಮಗು, ನಿಮ್ಮ ಅಕ್ಕ ತಂಗಿ, ನಿಮ್ಮ ಹೆಂಡತಿ ಮಕ್ಕಳು ಹೊರಗಡೆ ಹೋಗೋಗ ಏನ್ ಸೇಫ್ಟಿ ಏನ್ ಸೆಕ್ಯೂರಿಟಿ ಅನ್ನೋದು ಯೋಚನೆ ಮಾಡಿ. ಬೆಳಗ್ಗೆಯಿಂದ ನೋಡ್ತಾ ಇದೆ ಯಾವ್ದಾದ್ರು ರಾಜಕಾರಣಿಗೆ ಯಾರ್ಯಾರು ಮಾತಾಡ್ತಾರೆ, ಯಾರ್ಯಾರು ಬೆಳೆಸ್ ಎಲ್ಲಾನು ತಾತ್ಸಾರ ಮಾತು ಸೋಷಿಯಲ್ ಮೀಡಿಯಾದಲ್ಲಿ. ಓಂ ಶಾಂತಿ, ಮತ್ತೆ ಹುಟ್ಟು ಬಾ ಮಗಳೇ, ನಿನ್ನ ಆತ್ಮಕ್ಕೆ ಶಾಂತಿ ಸಿಗ್ಲಿ, ಈ ರೀತಿ ಆಗ್ಬಾರ್ದಾಗಿತ್ತು, ಕುಟುಂಬಕ್ಕೆ ಸಾಂತ್ವನ ನೀಡೋಣ, ಕುಟುಂಬಕ್ಕೆ ಈ ಧೈರ್ಯ ತುಂಬೋಣ, ಇಂಥ ಒಂದು ಪದಗಳು ಹೇಳಿದ್ದೇಳಿದ ಹೊರತು ಯಾವನ್ಗು ಯಾವಳ್ಗು ಧ್ವನಿ ಎತ್ತಿ ಎನ್ಕೌಂಟರ್ ಮಾಡಿ ಬಿಸಾಕಿ ಅಂತ ಹೇಳುವಂತ ತಾಕತ್ತೆ ಯಾರಿಗೂ ಇಲ್ಲ. ತಾಕತ್ ಇದ್ದಿದ್ರೆ ಅಲ್ವಾ, ಯಾಕೆ ಹೇಳಿ, ವೋಟಿಂಗ್ ಬೇಕಲ್ವಾ, ಇನ್ನೇನು ಎಲೆಕ್ಷನ್ ಚುನಾವಣೆ. ಪ್ರತಿಯೊಬ್ಬರು ನಿಜವಾಗ್ಲು ಯಾರ್ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದೀರಾ, ಎನ್ಕೌಂಟರ್ ಮಾಡಿ ಅನ್ನೋ ಅಂತ ಅಭಿಯಾನ ಶುರು ಮಾಡಿ. ಯಾಕಾಗಲ್ಲ ನೋಡೋಣ, ಇಂಥದಕ್ಕೆ ಜನಗಳಿಂದಾನೇ ಉತ್ತರ ಕೊಡಬೇಕು. ರಾಜಕಾರಣಿಗಳೆಲ್ಲ ಎದ್ರಕೊಂಡು ಕೂತಿದ್ರೆ ಎದುರಿಸ್ತಾನೆ ಇರ್ತಾರೆ. ಪ್ರತಿಯೊಬ್ಬರು ಅಷ್ಟೇ, ಮಹಿಳೆಗೆ ಸುರಕ್ಷತೆ ಇಲ್ಲ ರಾಜ್ಯದಲ್ಲಿ, ಈ ದೇಶದಲ್ಲಿ ಮಹಿಳೆಗೆ ರಕ್ಷಣೆ ಇಲ್ಲ, ಮಹಿಳೆಯರಿಗಂತೂ ಕಾನೂನೇ ಇಲ್ಲ. ನಮ್ಮ ಮನೆ ಹೆಣ್ಣು ಮಕ್ಕಳು ನಾವು ಬದುಕಬೇಕಂದ್ರೆ ಹೆಣ್ಣು ಮಕ್ಕಳೇ ಧ್ವನಿ ಎತ್ತಬೇಕಾದ್ರೆ ನಮ್ಮ ರಾಜ್ಯದಲ್ಲಿ ಹೆಣ್ಣು ಮಕ್ಕಳಲ್ಲೇ ಒಗ್ಗಟ್ಟಿಲ್ಲ, ಎಲ್ಲಾದ್ರಲ್ಲೂ ರಾಜಕೀಯ ರಾಜಕೀಯ. ನಿಮ್ ನಿಮ್ ಪಕ್ಷಕ್ಕೆ ಏನಾದ್ರೂ ಓಡಾಡಿ, ಇಂಥ ಒಂದು ವಿಚಾರ ಬಂದೋಗ ಮಾನವೀಯತೆ ಬೇಡವಾ, ಬೇರೆ ಎಲ್ಲದಕ್ಕೂ ಹೋಗ್ತೀರಾ, ಬೇರೆ ಯಾವ್ದೋ ರೋಡಲ್ಲಿ ಯಾವ್ದು ಸೆಟ್ಲ್ಮೆಂಟ್ ಆಗುತ್ತೆ, ದುಡ್ಡಾಗುತ್ತೆ, ಅದಕ್ಕೆಲ್ಲ ರೌಡಿಸಂ ಮಾಡ್ತೀರಾ? ನಾನು ನನ್ನ ವೈಯಕ್ತಿಕ ವಿಚಾರಕ್ಕೂ ಧ್ವನಿ ಎತ್ತೀನಿ, ಬೇರೆ ಹೆಣ್ಣು ಮಕ್ಕಳ ವಿಚಾರಕ್ಕೂ ಧ್ವನಿ ಎತ್ತೀನಿ. ಇನ್ನೆಲ್ಲಾರು ಹಂಗಲ್ಲ, ಎಲ್ಲಿ ದುಡ್ಡು ಬರುತ್ತಾ ಅಲ್ಲಿ ಮಾತ್ರ. ನಿಮ್ಮ ಮನೆ ಹೆಣ್ಣು ಮಕ್ಳು ಎಷ್ಟೋ ಜನ ರಾಜಕಾರಣಿಗಳು ಮಕ್ಕಳು ಸತ್ತೋದೋಗ ಅದು ಕೊಲೆ ಅಂತ ಗೊತ್ತಿದ್ರೂ ಸಹ ರಾತ್ರೋರಾತ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ಸಪೋರ್ಟ್ ಮಾಡಿ ಒಳಗೊಳಗೇನೆ ಮುಚ್ಚಾಕಿರುವಂತ ವಿಚಾರಗಳು ತುಂಬಾ ಇದಾವೆ, ತುಂಬಾ ಗೊತ್ತಿದೆ. ಆದ್ರೆ ಇದು ಕೊಲೆ ಆಗಿದೆ, ಅಪರಾಧಿ ಅಲ್ಲೇ ಇದ್ದಾನೆ ಅಂತ ಗೊತ್ತಿದ್ರೂ ಸಹ ಯಾವನೂ ಧ್ವನಿನೇ ಎತ್ತಿಲ್ವಲ್ಲ. ಮನುಷ್ಯ ನೀವೆಲ್ಲಾರು, ಮತದಾನ ಕೇಳೋದಕ್ಕೆ ಮನೆ ಮನೆ ಹತ್ರ ಹೋಗ್ತಿರಲ್ಲ, ನಾಚಿಕೆ ಮಾನ ಮರ್ಯಾದೆ ಇಲ್ವಾ ನಿಮಗೆ? ದಯಮಾಡಿ ಪ್ರತಿಯೊಬ್ರು ಸಹ ಧ್ವನಿ ಎತ್ತಿ. ಇಲ್ಲಿ ಯಾವನೇ ತಪ್ಪು ಮಾಡಿರ್ಲಿ, ಅದು ನಾನೇ ಇರ್ಲಿ, ಕಣ್ಣಾರೆ ನೋಡಿ ಅವನೇ ಅಪರಾಧಿ ಸಾಕ್ಷ್ಯಾಧಾರಗಳಿದ್ರೇನು ಸಹ ಕೋರ್ಟು, FIR, ಜೈಲು, ಬೇಲ್ ಇವೆಲ್ಲ ಬೇಕಾಗಿಲ್ಲ. ಅಪರಾಧಿ ಕಣ್ಣಲ್ಲೇ ಕಾಣಿಸಿದೆ ಅಂದಿದ ತಕ್ಷಣ ಅವನಲ್ಲೇ ಗುಂಡಿಟ್ಟು ಸಾಯಿಸ್ಬೇಕು. ನೋಡಿ ಹೊರ ದೇಶದಲ್ಲಿ, ಅರಬ್ಬಲ್ಲಿ, ಬೇರೆ ಬೇರೆ ದೇಶದಲ್ಲಿ ಹೆಂಗೆಂಗ್ ಮಾಡ್ತಾರೆ. ನಮ್ಮ ರಾಜ್ಯಕ್ಕೆ, ನಮ್ಮ ದೇಶದಲ್ಲಿ ಆ ತಾಕತ್ತು ಆ ಕಾನೂನು ತರುವಂತ ಧೈರ್ಯನೇ ಯಾರಿಗೂ ಇಲ್ಲ ಅನ್ಸುತ್ತೆ. ಯಾಕಂದ್ರೆ ಅವ್ರ ಮನೇಲಿ ಇರುವಂತ ಹೆಣ್ಮಕ್ಳು ಯಾವತ್ತು ಬಲಿ ಆಗ್ತಾರೆ, ಅವ್ರ ಮನೇಲಿ ರಾಜಕಾರಣಿಗಳ ಮಕ್ಕಳ ಮನೆ ಹೆಣ್ಣು ಮಕ್ಳು ಯಾವಾಗ ರೇಪ್ ಆಗ್ತಾರೆ, ಯಾವಾಗ ಬಲಿ ಆಗ್ತಾರೆ, ಆವಾಗ ಕಾನೂನು ಬರುತ್ತೆ. ಅಲ್ಲಿವರೆಗೂ ಬರಲ್ಲ ಅನ್ಸುತ್ತೆ. ದೊಡ್ಡ ದೊಡ್ಡ ಮಿನಿಸ್ಟರ್ ಮಕ್ಳು ಬಲಿ ಆಗ್ತಾರಲ್ಲ, ಆಗ ಗೊತ್ತಾಗತ್ತೆ ಅವ್ರಿಗೆ. ಅಲ್ಲಿವರೆಗೂ ಏ ಯಾರ್ದೋ ಸಮಸ್ಯೆ, ನಮಗೇನಕ್ಕಪ್ಪ, ಅವ್ರ ಮನೆ ಹೆಣ್ಮಕ್ಳು ಏನಾದ್ರೆ ಫೇಸ್ಬುಕ್ ಅಲ್ಲಿ ಒಂದು ಓಂ ಶಾಂತಿ ಕೋರಿದ್ದೀನಲ್ವಾ ಅನ್ನೋಂತ ಒಂದು ಸೆಂಟಿಮೆಂಟ್ ಫೀಲ್. ದಯವಿಟ್ಟು ಯಾರು ಸಹ ನೇಹ ಅನ್ನೋ ವಿಚಾರದಲ್ಲಿ ಅವ್ರದ್ದು ಪ್ರೀತಿ ಪ್ರೇಮ ಮತ್ತೊಂದು ಏನಿದೆಯೋ ಅದು ಮಣ್ಣಂಗಟ್ಟೆ ಬೇಡ. ಆದ್ರೆ ಹೆಣ್ಣು ಮಗುನ ಆಡ ಹಗ್ಲೆ ಕಾಲೇಜ್ ಕ್ಯಾಂಪಸ್ ಮುಂದೆ ಹೋಗಿ ಚಾಕು ಹಾಕಿ ಚುಚ್ಚಿದ್ದಾನೆ, 9 ಬಾರಿ ಚುಚ್ಚಿದ್ದಾನೆ ಅಂತ ಹೇಳಿದ್ರೆ ಅವ್ನು ನಿಜವಾಗ ಪ್ರೀತಿ ಮಾಡಿದ್ನಾ?
ಪ್ರೀತಿ ಮಾಡೋನು ಯಾವನು ಚುಚ್ಚಿ ಸಾಯಿಸಲ್ಲ, ಯಾವನು ಚುಚ್ಚಿ ಸಾಯಿಸೋದಿಲ್ಲ. ಅದು ದ್ವೇಷದ ಪ್ರೀತಿ. ಅದು ಚುಚ್ಚಿ ಸಾಯಿಸಿ ಇವಾಗ ನಾನೇ ಅಪರಾಧಿ ಅಂತ ಒಪ್ಕೊಂಡು ಇದಾನಲ್ಲ ಅಂತವನು ಬದುಕಿದ್ದು ಸತ್ತಂತೆ. ಅಂತವ್ನು ಯಾರು, ಅವನು ಯಾವುದೋ ಸ್ಟೇಷನ್ ಅಲ್ಲಿ ಇದಾನಲ್ವಾ, ಅಲ್ಲಿರೋ ಪೊಲೀಸ್ ಅವರು. ನಿಜವಾಗ್ಲೂ ನಿಮ್ಗೆ ಮನ್ಸಲ್ಲಿ ಕುದಿತಾ ಇದ್ರೆ, ನಮ್ಮ ಮನೆ ಮಕ್ಳು ಯಾರಾದ್ರೂ ಬಲಿ ಹಾಕ್ತಾರೆ ಅಂತ ನಿಮ್ಮ ಮನ್ಸಲ್ಲಿ ಇದ್ರೆ, ಅಲ್ಲಿರೋ ಪೊಲೀಸರು ಅವನ ಗುಂಡಿಟ್ಟು ಸಾಯಿಸ್ತೀರ, ಎನ್ಕೌಂಟರ್ ಮಾಡಿ ಸಾಯಿಸ್ತೀರ ಇಲ್ವಾ? ಇದು ಕಾಮನ್, ನಿಮ್ಗೆ ಪ್ರತಿ ದಿವಸ ಇದನ್ನೇ ನೋಡ್ತಾ ಇರ್ತೀರಿ ಅಂತ ಅಂದ್ರೆ ಬಿಟ್ಬಿಡಿ. ಯಾಕಂದ್ರೆ ನಾವ್ ಹೆಣ್ಣಾಗಿ ಹುಟ್ಟೋದೇ ತಪ್ಪು. ಬೇಡ ಹೆಣ್ಮಕ್ಳಾಗಿ, ದಯವಿಟ್ಟು ಯಾರು ಹೆಣ್ಮಕ್ಳನ್ನ ಎತ್ಕೊಂಬೇಡಿ, ಹೆಣ್ಮಕ್ಳಾಗೆ ಹುಟ್ಟಬೇಡಿ ಭೂಮಿ ಮೇಲೆ. ಯಾಕಂದ್ರೆ ಇದು ರಕ್ಷಣೆ ಇರುವಂತ ಭೂಮಿ ಅಲ್ಲ. ಇಲ್ಲಿ ಬಲಿ, ಕೊಲೆ, ಹೆಣ್ಣು ಮಕ್ಕಳ ಮೇಲೆ ಆಗುವಂತ ಅತ್ಯಾಚಾರ, ಕೊಲೆಯನ್ನ ಸಹಿಸ್ಕೊಂಡು ಬದುಕಿದ್ರೆ ಮಾತ್ರ ಬದುಕುವಂತ ಪ್ರಪಂಚ ಭೂಮಿ ಇದು. ದಯಮಾಡಿ ಪ್ರತಿಯೊಬ್ರು ಸಹ ಅಭಿಯಾನ ಕ್ರಿಯೇಟ್ ಮಾಡಿ, ಎನ್ಕೌಂಟರ್ ಮಾಡಿ ಅಂತ. ಯಾರು ಸಹ ರಾಜಕೀಯ ಮಾಡಕ್ ಹೋಗ್ಬೇಡಿ. ಇದು ಯಾವುದೇ ರಾಜಕಾರಣಿಗಿದ್ದು, ಯಾವುದೇ ಸರ್ಕಾರ ಇರಲಿ, ನೇಹ ಅಂತ ಹೆಣ್ಣು ಮಕ್ಕಳಿಗೆ ಮತ್ತೆ ಯಾವ ಹೆಣ್ಣು ಮಕ್ಕಳ ಮೇಲೇನು ಅತ್ಯಾಚಾರ, ಕೊಲೆ, ದೌರ್ಜನ್ಯ, ಹಲ್ಲೆ ನಡಿಬಾರ್ದು ಅಂದ್ರೆ ಎನ್ಕೌಂಟರ್ ಅನ್ನುವಂತ ಅಭಿಯಾನ ಮಾಡಿ. ಇಲ್ಲ ಅಂದ್ರೆ ನಾಳೆ ದಿವಸ ಯಾರ ಮನೆ ಹೆಣ್ಣು ಮಕ್ಕಳಿಗೂ ಕೂಡ ಸೇಫ್ಟಿ ಇಲ್ಲ.